ಸೊ ಈಗ ಏನಾಗಿದೆ, ಎಲ್ಲ ರೀತಿಯ ಬೆಳೆಗಳ ಸಮೀಕ್ಷೆಯನ್ನು ನಾವು ಮುಕ್ತಾಯ ಮಾಡಿಕೊಂಡಿದ್ದೀವಿ. ಸರಿಸುಮಾರು 25,000 ಹೆಕ್ಟೇರ್ಗಳ ಬೆಳೆ ಹಾನಿಯಾಗಿದೆ ಅಂತ ನಮ್ಮ ಜಾಯಿಂಟ್ ಸಮೀಕ್ಷೆ ವರದಿ ಪ್ರಕಾರ ಬಂದಿದೆ. ಇದನ್ನು ನಾವು ಆಲ್ರೆಡಿ ಡೇಟಾ ಎಂಟ್ರಿ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಈ ಒಂದು ಡೇಟಾ ಎಂಟ್ರಿ ಪ್ರಕ್ರಿಯೆ ಆದ ನಂತರ ರಾಜ್ಯ ಸರ್ಕಾರದಿಂದ ಡಿಸಾಸ್ಟರ್ ರಿಲೀಫ್ ಫಂಡ್ ಮುಖಾಂತರ ಅವರು ಹಂತ ಹಂತವಾಗಿ ದುಡ್ಡು ಬಿಡುಗಡೆ ಮಾಡ್ತಾರೆ. ಈ ಒಂದು ಜಾಯಿಂಟ್ ಸರ್ವೆ ಆದ ನಂತರ ಈ ಪಟ್ಟಿಯನ್ನು ನಾವು ಪ್ರತಿ ಒಂದು ಅಗ್ರಿಕಲ್ಚರ್ ಕೃಷಿ ಇಲಾಖೆ ಆಫೀಸ್ನಲ್ಲಿ ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಪ್ರಕಟಣೆ ಮಾಡಿದ್ದೀವಿ. ಅಬ್ಜೆಕ್ಷನ್ನ ಕೇಳಲಿಕ್ಕೆ, ತಕರಾರು ಅರ್ಜಿಗಳು ಕೇಳಲಿಕ್ಕೆ 7 ದಿವಸ ಟೈಮ್ ಕೊಟ್ಟಿದ್ದೀವಿ. ಅದಾದ ನಂತರ ನಾವು ಡೇಟಾ ಎಂಟ್ರಿ ಪ್ರಾಸೆಸ್ ಶುರು ಮಾಡ್ಬೋದು. ನಾನು ಒಂದ್ಸತಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರನ್ನು ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡ್ತೀನಿ. ಹಿಂಗಾರು ಬೆಳೆ ಹಾನಿ ಸಂದರ್ಭದಲ್ಲಿ ಅವರು ಹೋಗಿ ಏನು ಜಂಟಿ ಸಮೀಕ್ಷೆ ಮಾಡಬೇಕು, ಕಾನೂನಾತ್ಮಕವಾಗಿ ಮಾಡೋ ರೀತಿಯ ಕೆಲಸ ನಾನು